ಗೌರೀಶ್ ಕಾಕಿಣಿಯವರು ಉತ್ತರ ಕನ್ನಡ ಜಿಲ್ಲೆಯ ಕಡಲತಡಿಯ ಗೋಕರ್ಣದಲ್ಲಿ ಹುಟ್ಟಿ 91 ವರ್ಷಗಳ ತಮ್ಮ ಆಯಸ್ಸನ್ನ ಅಲ್ಲೇ ಕಳೆದವರು ಅವರ ಒಂದು ವಿಶೇಷ ಅಂತಂದ್ರೆ ಅವರ ತಮ್ಮ ಈ ಸುದೀರ್ಘ 91 ವರ್ಷಗಳ ಆಯಸ್ಸಿನಲ್ಲಿ ಬೆಂಗಳೂರಿಗೆ ಬರಲೇ ಇಲ್ಲ ಅವರು ಯಾವತ್ತೂ ತಮ್ಮ ವೈಚಾರಿಕತೆಯನ್ನ ಚಿಂತನೆಯನ್ನ ತೀಕ್ಷ್ಣವಾಗಿ ಹರಿತವಾಗಿ ಕಾದಿಟ್ಟುಕೊಂಡು ಬಂದರು ಅಷ್ಟೇ ಅಲ್ಲ ಅವರು ಶಿಕ್ಷಕರಾಗಿದ್ದಿದ್ದರೂ ಏನೋ ಮನುಷ್ಯನ ವಿಕಾಸಕ್ಕೆ ಮನುಷ್ಯನ ಬೆಳವಣಿಗೆಗೆ ಮನುಷ್ಯನಿಗೆ ಮನುಷ್ಯನಾಗಿ ಅರಳೋದಕ್ಕೆ ಯಾವ ಯಾವದು ಬೇಕು ಉದಾಹರಣೆಗೆ ವಿಜ್ಞಾನ ಇರಬಹುದು ಸಂಗೀತ ಇರಬಹುದು ಸಾಹಿತ್ಯ ಇರಬಹುದು ರಾಜಕಾರಣ ಇರಬಹುದು ಎಲ್ಲದರ ಬಗ್ಗೆಯೂ ಕೂಡ ಅವರು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿ ಅದನ್ನ ಜನರ ಜೊತೆಗೆ ಹಂಚಿಕೊಂಡರು ಪತ್ರಿಕೆಯ ಅಂಕಣ ಲೇಖನಗಳನ್ನು ಬರೆಯುವುದರಲ್ಲಿ ನಿಸ್ಸೀಮರಾಗಿದ್ದರು ದಿನಕರ ದೇಸಾಯಿ ಅವರು ಜನಸೇವಕ ಅನ್ನುವಂತ ಒಂದು ಪತ್ರಿಕೆಯನ್ನ ಅಲ್ಲಿ ನಡೆಸಿಕೊಂಡು ಬಂದರು ಆ ಜನಸೇವಕ ಪತ್ರಿಕೆಯಲ್ಲಿ ವಾರ ಪತ್ರಿಕೆಯದು 8 ಪುಟಗಳನ್ನು ಗೌರೀಶ್ ಕಾಕಿಣಿ ಅವರು ಯಾವ ಗೌರವಧನದ ಯಾವ ಸಂಭಾವನೆಯ ಆಮಿಷವಿಲ್ಲದೆ ತತ್ವ ಪ್ರಸಾರಕ್ಕಾಗಿ ವೈಚಾರಿಕತೆಯ ಪ್ರಸಾರಕ್ಕಾಗಿ ಒಂದು ವ್ರತದಂತೆ ಪಾಲಿಸಿಕೊಂಡು ಬಂದರು ಅವರ ಕೊನೆಯ ದಿನಗಳಲ್ಲಿಯೂ ಕೂಡ ಅವರು ಇತ್ತೀಚೆಗೆ ಒಂದು 3 ವರ್ಷಗಳ ಹಿಂದೆ ನಿಧನರಾಗುವ ಮುಂಚೆ ಅವರು ಮಾಡಿದ ಕೊನೆಯ ಕೆಲಸ ಅಂದ್ರೆ ರಾತ್ರಿ ಸುಮಾರು 1.5 ಗಂಟೆ ತನಕ ಸಂಯುಕ್ತ ಕರ್ನಾಟಕ ಪತ್ರಿಕೆಗೆ ಅವರು ಆಗ ಕಾಲಂ ಬರೀತಾ ಇದ್ದರು ಅದನ್ನು ಬರೀತಾ ಇದ್ದರು ಬರೀತಾ ಬರೀತಾ ಮಲಗಿದವರು ಮತ್ತೆ ಮುಂಜಾನೆ ಏಳಲಿಲ್ಲ ಅವರ ಮಗನಾಗಿ ಅವರು ನನ್ನನ್ನು ತಿದ್ದಿದ್ದು ಅವರ ಬರವಣಿಗೆಯಿಂದಲ್ಲ ಅವರ ಸರಳವಾದ ಸಾತ್ವಿಕವಾದ ಮತ್ತು ಜೀವಪರವಾದಂತ ನಿತ್ಯದ ನಿಲುವಿನಿಂದ ಯಾಕಂದ್ರೆ ಅವರಿಗೆ ನಾನು ಬೇರೆಯಲ್ಲ ಊರಿನ ಉಳಿದ ವಿದ್ಯಾರ್ಥಿಗಳು ಬೇರೆಯಲ್ಲ ಅಷ್ಟೇ ಅಲ್ಲದೆ ಆ ಕಾಲದ ತೀಕ್ಷ್ಣ ಮತಿಯ ವೈಚಾರಿಕರಾದಂತ ಬಿ ಎಸ್ ಶ್ರೀಧರ ಆಗಿರಬಹುದು ಪಾಂಡೇಶ್ವರ ಗಣಪತಿ ಆಗಿರಬಹುದು ಶಂಭಾ ಜೋಶಿಯವರಾಗಿರಬಹುದು ಶಿವರಾಮ ಕಾರಂತರಾಗಿರಬಹುದು ಎಲ್ಲರ ಜೊತೆಗೆ ಪತ್ರ ಮುಖೇನ ತಮ್ಮ ಸರಳ ಸಂಪರ್ಕವನ್ನು ಇಟ್ಟುಕೊಂಡಿದ್ದರು ಮತ್ತು ಯಾವತ್ತು ಮನುಷ್ಯನ ಯಾಕಂದ್ರೆ ಅವರು ನಾಸ್ತಿಕರು ಅಂತ ಖ್ಯಾತರು ಆದರೆ ಅವರ ನಾಸ್ತಿಕತೆ ಬಗ್ಗೆ ಬೇಂದ್ರೆ ಅವರು ಒಂದು ಮಾತು ಹೇಳ್ತಾರೆ ನಾಸ್ತಿಕರು ಅಂದರೆ ದೇವರನ್ನು ನಂಬದವನು ಅಂತ ಅರ್ಥ ಅಲ್ಲ ಆಸ್ತಿಕ ಅಂದರೆ ದೇವರನ್ನು ನಂಬುವವನು ಅಂತ ಅರ್ಥ ಅಲ್ಲ ಮನುಷ್ಯನ ಒಳಿತಿನಲ್ಲಿ ಯಾರಿಗೆ ಹರೇಕೆ ಇದೆಯೋ ಅವರೆಲ್ಲ ಆಸ್ತಿಕರು ಗೌರೀಶರು ಆ ನಿಟ್ಟಿನಲ್ಲಿ ಆಸ್ತಿಕರು ಅಂತ ಅವರು ಹೇಳ್ತಾ ಇದ್ದರು ಹೀಗಾಗಿ ಗೋಕರ್ಣದಂಥ ಕ್ಷೇತ್ರದಲ್ಲಿ ಇದ್ದುಕೊಂಡು ಹೊಸ ಚಿಂತನೆಯ ಗಾಳಿ ಬೆಳಕುಗಳನ್ನು ಅಲ್ಲಿ ಬೇರೂರಿಕೊಂಡೇ ಅರಳಿಸಿಕೊಂಡು ಹೊಸ ವಿದ್ಯಾರ್ಥಿಗಳಲ್ಲಿ ಮತ್ತು ಹಳೆಯ ವಿದ್ವಾಂಸರಲ್ಲಿ ಏಕಮತದಿಂದ ಪ್ರೀತಿಯಿಂದ ಒಡನಾಡಿದ ಕನ್ನಡವನ್ನು ಕಟ್ಟಿದ ಈ ವ್ಯಕ್ತಿ ನನ್ನ ತಂದೆಯಾಗಿದ್ದರು ಅಂತ ಹೇಳೋದಕ್ಕೆ ನನಗೆ ತುಂಬ ಗೌರವ ಅಭಿಮಾನ ಮತ್ತು ಹೆಮ್ಮೆ ಅರಬ್ಬಿ ಸಮುದ್ರದ ಅಂಚಿಗೆ ಸಮುದ್ರ ರಾಜನ ತೆರೆಗಳ ಅಬ್ಬರ ಕಲರವಗಳಿಗೆ ಮೈಯೊಡ್ಡಿ ನಿಂತ ಚಿಕ್ಕ ಪಟ್ಟಣ ಗೋಕರ್ಣ ಪುರಾಣ ಪ್ರಸಿದ್ಧ ಮಹಾಬಲೇಶ್ವರನ ಗುಡಿಯಿಂದಾಗಿ ಆಸ್ತಿಕ ಸಮಾಜದಲ್ಲಿ ದಕ್ಷಿಣದ ಕಾಶಿ ಎಂದೇ ಪ್ರಸಿದ್ಧವಾದ ಯಾತ್ರಾಸ್ಥಳ ಇದು ಇಲ್ಲಿನ ಬೀದಿಗಳಲ್ಲಿ ಸುತ್ತಾಡಿದರೆ ಕೇಳುವುದು ವೇದಘೋಷ ಪಾಠಶಾಲೆಗಳ ಮಂತ್ರಪಠಣ ಎದುರಾಗುವವರು ಪೂಜಾರಿಗಳು ವಟುಗಳು ಯಾತ್ರಾರ್ಥಿಗಳು 1913 ಸೆಪ್ಟೆಂಬರ್ 13ರಂದು ಗೋಕರ್ಣದಲ್ಲಿ ಹುಟ್ಟಿದ ಗೌರೀಶರು ಬೆಳೆದದ್ದು ಓದಿದ್ದು ಎಲ್ಲ ಅದೇ ಪರಿಸರದಲ್ಲಿ ಬದುಕಿಗಾಗಿ ಅವಲಂಬಿಸಿದ್ದು ಶಿಕ್ಷಕ ವೃತ್ತಿ ಗೋಕರ್ಣದಿಂದ 4 ಮೈಲಿ ಅಂತರದಲ್ಲಿರುವ ಬಂಕಿಕೋಟ್ಲದ ಆನಂದಾಶ್ರಮ ಹೈಸ್ಕೂಲಿನಲ್ಲಿ ವೃತ್ತಿಯ ಆರಂಭ ಗೌರೀಶರ ಶಿಕ್ಷಕ ವೃತ್ತಿಯ ಎರಡನೆಯ ಮಜಲು ಗೋಕರ್ಣದ ಭದ್ರಕಾಳಿ ಹೈಸ್ಕೂಲು ಅದು ಇಂದು ಪದವಿ ಪೂರ್ವ ವಿದ್ಯಾಲಯವಾಗಿದೆ ಭದ್ರಕಾಳಿ ಹೈಸ್ಕೂಲು ಗೌರೀಶರ ಬದುಕಿಗೆ ದಾರಿ ತೋರಿದ್ದು ಮಾತ್ರವಲ್ಲ ಬಾಳ ಸಂಗಾತಿಯನ್ನೂ ನೀಡಿತು ಸಹಧರ್ಮಿಣಿ ಶಾಂತ ಅವರ ವಿದ್ಯಾರ್ಥಿಯಾಗಿದ್ದವರು ಅವರ ಒಬ್ಬನೇ ಮಗ ಜಯಂತ ಕಾಕಿಣಿ ಕನ್ನಡ ಸಾರಸ್ವತ ಲೋಕಕ್ಕೆ ಪರಿಚಿತರು ಹಿಂದುಳಿದ ಉತ್ತರ ಕನ್ನಡ ಜಿಲ್ಲೆಯ ಮೂಲೆಯೊಂದರಲ್ಲಿ ಬದುಕಿದ ಕಾಕಿಣಿಯವರು ಸಮಕಾಲೀನ ಬರಹಗಾರರ ಸಾಹಿತಿ ವಿಮರ್ಶಕರ ನಿತ್ಯ ಸಂಬಂಧದಿಂದ ದೂರ ಅವರ ಓದಿನ ಬೀಸು ವಿಸ್ತಾರವಾದದ್ದು ವೈಚಾರಿಕತೆ ತೀಕ್ಷ್ಣವೂ ಹೌದು ಪ್ರಖರವೂ ಹೌದು ತಾತ್ವಿಕವಾಗಿ ತಾವು ಬದುಕಿದ್ದ ಪರಿಸರದಿಂದ ತೀರ ಬೇರೆಯಾಗಿದ್ದರೂ ಅಲ್ಲಿನ ಆಸ್ತಿಕ ಪಂಡಿತರಿಗೆ ಅವರು ತಮ್ಮ ಬರಹಗಳನ್ನು ಅರ್ಪಿಸಿದ್ದೂ ಇದೆ ಅದು ಅವರ ಸಹೃದಯತೆ ಸಹಬಾಳ್ವೆಯ ರೀತಿ ಹಲವು ಸನ್ಮಾನ ಪ್ರಶಸ್ತಿಗಳು ಅವರನ್ನು ಅರಸಿಕೊಂಡು ಬಂದಿವೆ 1977ರಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಸನ್ಮಾನ ವರ್ಧಮಾನ ಪ್ರಶಸ್ತಿ ರಾಜ್ಯ ಶಿಕ್ಷಕ ಪ್ರಶಸ್ತಿ ಸಾಹಿತ್ಯ ಪರಿಷತ್ತಿನ ವಜ್ರ ಮಹೋತ್ಸವ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ 1994ರಲ್ಲಿ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಹಾಗೂ ಇತ್ತೀಚೆಗೆ 1995ರಲ್ಲಿ
ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್. ತಾವು ಅನುವಾದಕರಾಗಿ ಪತ್ರಕರ್ತರಾಗಿ ಹಲವಾರು ಕೃತಿಗಳನ್ನು ಹಾಗೂ ಲೇಖನಗಳನ್ನು ಬರೆದಿದ್ದರೂ ಸಹ ವಿಚಾರವಾದಿ ಸಾಹಿತ್ಯಂತಲೇ ಪ್ರಸಿದ್ಧರಾಗಿದ್ದೀರಿ. ತಮ್ಮ ವಿಚಾರವಾದ ಸಾಹಿತ್ಯದಲ್ಲಿ ತಮ್ಮ ಮೊಟ್ಟಮೊದಲನೆಯ ಕೊಡುಗೆ ಯಾವುದು ಹಾಗೂ ಅದಕ್ಕೆ ಪ್ರೇರಣೆ ನೀಡಿದವರು ಯಾರು ಏನು? ನಾನು ವಿಚಾರವಾದಿ ಅಂತ ಹೆಸರಾದದ್ದು ಸಹಜ, ಯಾಕಂದ್ರೆ ನಾನು ದಲಿತೇತರ ವಿಚಾರವಾದಿ ಸಾಹಿತ್ಯವನ್ನೇ ಹೆಚ್ಚು ಬರೆದೆ. ಅದಕ್ಕೂ ಕಾರಣ ಅಂದರೆ ನಾನು ನನ್ನ ಬೆಂಟ್ ಆಫ್ ಮೈಂಡ್ ನನ್ನ ಮನಸ್ಸಿನ ಪ್ರವೃತ್ತಿಯೇ ಆ ರೀತಿಯಾಗಿತ್ತು ಮತ್ತು ಅದಕ್ಕೆ ಅನುಕೂಲತೆ ಬಂತು. ನನ್ನ ಮೊಟ್ಟ ಮೊದಲನೇ ವಿಚಾರ ಸಾಹಿತ್ಯ ವಿಚಾರವಾದಿ ಸಾಹಿತ್ಯ ಕೃತಿ ಅಂದರೆ ನನ್ನ ಸಣ್ಣ ಪುಸ್ತಕ, ಅದು ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಚಾರ ರಂಗದಲ್ಲಿ ನಾನು ಮಾಡಿದ ಒಂದು ಭಾಷಣ. ಸಿಂದಗಿ ಎಂಬಲ್ಲಿ, ಬಿಜಾಪುರ ಜಿಲ್ಲೆಯ ಸಿಂದಗಿ ಎಂಬಲ್ಲಿ ನಾನು ವಿಚಾರವಾದದ ಬಗ್ಗೆ ಒಂದು ಭಾಷಣ ಮಾಡಿದೆ. ಆ ಭಾಷಣವು ಮುಂದೆ ಪುಸ್ತಕ ರೂಪವಾಗಿ ಅವರ ಪ್ರಸಾರ ರಂಗದಲ್ಲಿ ಪ್ರಸಿದ್ಧವಾಯಿತು. ಅದು ಮುಂದೆ ಐದಾರು ಆವೃತ್ತಿ ಹೊರಡಿತು, ಜನಪ್ರಿಯವಾಯಿತು. ಸುಮಾರು 1500 ಮೇಲೆ ಅದರ ಸಂಚಿಕೆಗಳು ಮಾರಿ ಹೋದವು. ಆ ಒಂದು ಪುಸ್ತಕದಿಂದಲೇ ನಾನು ವಿಚಾರವಾದಿ ಸಾಹಿತಿ ಅಂತ ನನಗೊಂದು ಸ್ಟ್ಯಾಂಪ್ ಮುದ್ರೆ ಬಿದ್ದಂತಾಯಿತು. ತಾವು ಈಗಾಗಲೇ 60ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿದ್ದೀರಿ. ಅವುಗಳಲ್ಲಿ ತಮಗೆ ಅತ್ಯಂತ ತೃಪ್ತಿ ಕೊಟ್ಟಂಥ ಕೃತಿ ಯಾವುದು ಹಾಗೂ ಹೆಚ್ಚು ಪ್ರಸಿದ್ಧಿ ತಂದಂಥ ಕೃತಿಗಳು ಯಾವುವು? ನನ್ನ ಪ್ರತಿಯೊಂದು ಪುಸ್ತಕವು ಬಹಳ ಪ್ರೀತಿಯಿಂದ ವ್ಯಾಸಂಗದಿಂದ ಪರಿಶ್ರಮಪಟ್ಟು ನಾನು ಬರೆದಿದ್ದೇನೆ. ತಾಯಿಗೆ ಎಲ್ಲ ಮಕ್ಕಳು ಮುದ್ದೆಯ, ಇಂಥದ್ದೇ ಹೆಚ್ಚು ಅದು ಗೊತ್ತಾಗುವುದಿಲ್ಲ. ಸಾಮಾನ್ಯವಾಗಿ ಎಷ್ಟೋ ಸಲ ಬಹಳ ಕಷ್ಟಪಟ್ಟು ಯಾರು ಬರೆದಿದ್ದು ಆ ಬಗ್ಗೆ ಆಸಕ್ತಿ ಅಥವಾ ಒಂದು ವಾತ್ಸಲ್ಯ ಹೆಚ್ಚಾಗ್ತದೆ. ಹಾಗೂ ನನ್ನಲ್ಲಿ ಹೇಳುವಾಗಿಲ್ಲ, ಸಾಮಾನ್ಯವಾಗಿ ಎಲ್ಲ ಪುಸ್ತಕಗಳು ನನಗೆ ಒಂದೇ ರೀತಿ ಮುದ ಕೊಟ್ಟವು, ಖುಷಿ ಕೊಟ್ಟಿದ್ದಾವೆ. ಆದರೂ ನನಗೆ ಬಹಳ ಪ್ರೀತಿಯ ಪುಸ್ತಕಗಳು ನಾನು ಬರೆದರು ಅಂದರೆ ಒಂದು ವಿಚಾರವಾದ, ನಂತರ ನಾನು ಮಾಡಿದ ಒಂದೆರಡು ಅನುವಾದ ಕೃತಿಗಳು, ಒಂದು ತಾಮಸ್ ಹಾರ್ಡೆಯ ಮಲೆನಾಡಿಗರು ಅಂತ ಒಂದು ಕಾದಂಬರಿ, ವುಡ್ಲ್ಯಾಂಡರ್ಸ್, ಇದರ ಭಾಷಾಂತರ ನನಗೆ ಬಹಳ ತೃಪ್ತಿ ಕೊಡ್ತು. ಅದೇ ರೀತಿ ಮರಾಠಿ ಒಂದೆರಡು ನಾಟಕಗಳನ್ನ ನಾನು ಕನ್ನಡದಲ್ಲಿ ಮಾಡಿದ್ದೆ, ಅವು ನನಗೆ ತುಂಬ ತೃಪ್ತಿ ಕೊಟ್ಟವು. ಅದೂ ಅಲ್ಲದೆ ನಾನು ಬರೆದ ಕೆಲವು ಕವನಗಳು ನನಗೆ ತೃಪ್ತಿ ಕೊಟ್ಟವು. ಮತ್ತು ಪುಸ್ತಕಗಳಲ್ಲಿ ಮನೋವಿಜ್ಞಾನದ ರೂಪರೇಷೆ, ಮಾರ್ಕ್ಸ್ವಾದ ಮತ್ತು ಮೊನ್ನೆ ನಾನು ಬರೆದಂಥ ನವಮಾನವತಾವಾದ ಇಂಥ ಕೆಲವು ಪುಸ್ತಕಗಳು ನನಗೆ ಬಹಳ ಪ್ರಿಯವೆನಿಸ. ಉತ್ತರ ಕನ್ನಡ ಜಿಲ್ಲೆಯ ಹಲವು ಯುವ ಸಾಹಿತಿಗಳನ್ನು ತಾವು ಪ್ರೋತ್ಸಾಹಿಸಿದ್ದೀರಿ. ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ಮಹತ್ವದ ಕೊಡುಗೆ ಏನು ಅಂತ ತಮ್ಮ ಅಭಿಪ್ರಾಯ? ಇತರ ಜಿಲ್ಲೆಗಳಲ್ಲಿ ನಾವು ತುಲನೆ ಮಾಡಿ ನೋಡಿದರೆ ನಮ್ಮ ಜಿಲ್ಲೆಯಿಂದ ಕೊಡುಗೆ ಬಹಳ ಕಡಿಮೆ. ನಮ್ಮ ಜಿಲ್ಲೆ ಸಾಮಾನ್ಯವಾಗಿಯೂ ಬಡೇ ಕಾಡು ಬೆಳೆದಂಥ ಹಿಂದುಳಿದ ಬಡವರ ಜಿಲ್ಲೆ ಆಗಿದೆ. ಆದರೂ ತಕ್ಕಮಟ್ಟಿಗೆ ಇಲ್ಲಿಂದ ಆಗಾಗ್ಗೆ ಕೆಲವರು ಸಾಹಿತ್ಯ ಕೊಡುಗೆ ಕೊಡ್ತಿದ್ದಾರೆ. ಮೊಟ್ಟ ಮೊದಲು ನಮ್ಮ ಜಿಲ್ಲೆಯಿಂದ ಕೊಟ್ಟ ಕಾಣಿಕೆ ಅಂದರೆ ನಾರಾಯಣ ವೆಂಕಟೇಶ್ ಕುರುಡಿ ಎಂಬುವರು ಧಾರವಾಡ ಟ್ರೈನಿಂಗ್ ಕಾಲೇಜಿನಿದ್ದರು. ಆದರೆ ಮೂಲತಃ ಅವರು ಕನ್ನಡಿಗರು, ನಮ್ಮ ಜಿಲ್ಲೆಯವರು. ಅವರು 3-4 ಕಾದಂಬರಿಗಳನ್ನು ಬರೆದರು, ಅವುಗಳನ್ನ ಪ್ರಸಿದ್ಧ ಮಾಡಿದ್ರು ಮತ್ತು ಅವು ಟೆಕ್ಸ್ಟ್ ಸಹ ಅದು. ಅವರು ಟ್ರೈನಿಂಗ್ ಕಾಲೇಜಿನಲ್ಲಿದ್ದರು, ಅನುಕೂಲ ಆಯಿತು ಅವರಿಗೆ. ಆದರೆ ಅವರು ಬರೆದ 3-4 ಕಾದಂಬರಿಗಳು, ಪದ್ಮಿನಿ ಎಂಬ ಕಾದಂಬರಿ, ನಾನಾ ಸಾಹೇಬ್ ಪೇಶ್ವೆ ಎಂಬ ಕಾದಂಬರಿ, ಮತ್ತೊಂದು 2-3 ಕಾದಂಬರಿ, ದಾಕ್ಷಾಯಣಿ ಅಂತ ಒಂದು ಕಾದಂಬರಿ, ಇವೆಲ್ಲ ಅವರು ಬರೆದರು. ಅವು ಮೊದಲೇ ನಮ್ಮ ಜಿಲ್ಲೆಯ ಒಂದು ಅಧಿಕೃತವಾದಂಥ ಕೊಡುಗೆ ಸಾಹಿತ್ಯ, ಕನ್ನಡ ಸಾಹಿತ್ಯಕ್ಕೆ ಅಂತ ಹೇಳ್ಬೋದು. ನಂತರ ನಮ್ಮ ಜಿಲ್ಲೆಯಲ್ಲಿ ಕನ್ನಡ ಧುರಿಣ ಅಥವಾ ಕರ್ನಾಟಕ ಧುರಿಣ, ಕನ್ನಡ ವೃತ್ತ ಪತ್ರಿಕೆಗಳು 50 ವರ್ಷದಿಂದ ಅವ್ಯಾಹತವಾಗಿ ಅವರ ಸೇವೆ ಸಲ್ಲಿಸ್ತೆ ಬಂದವು. ಈಗ ಪತ್ರಿಕೋದ್ಯಮಕ್ಕೂ ಅವರು ಸಾಕಷ್ಟು ಸರುವಳಿ ಸೇರಿಸವು. ಕನ್ನಡ ವೃತ್ತಕ್ಕೆ, ಕನ್ನಡ ಧುರಿಣಕ್ಕೆ ಗಣೇಶರಾಮ ಯಾಜಿ ಎಂಬ ಸಂಪಾದಕರಿದ್ದರು, ಅವರು ಒಳ್ಳೆಯ ಸಂಪಾದಕರು. ಅವರು ನಮ್ಮ ರಾಮಕೃಷ್ಣ ಹೆಗಡೆಯವರ ಮಾವ, ಆಗ ಅವರು ಮಾವ ಆಗಿದ್ದಿಲ್ಲ, ಆಗ ಪತ್ರಿಕೆ ನಡೆಸ್ತಿದ್ರು. ಹೀಗೆ ಪತ್ರಿಕೋದ್ಯಮಕ್ಕೂ ಅವರು ನಮ್ಮ ಜಿಲ್ಲೆ ಕೆಲವು ತಕ್ಕಮಟ್ಟಿಗೆ ಸಂಪರ್ಕ ಕೊಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಮಹತ್ವದ ಕೊಡುಗೆ ಯಾವುದು ಅಂತ ತಮ್ಮ ಅಭಿಪ್ರಾಯ? ಇತ್ತೀಚಿನ ದಿನಗಳಲ್ಲಿ ಕೆಲವರು ಕಾದಂಬರಿಕಾರರಿದ್ದಾರೆ, ನಮ್ಮ ಜಿಲ್ಲೆಯವರ ಗುಂಪೇ ಇದೆ.
ಯಶವಂತ ತಾರರು ಉದ್ದಾಮ ಸಾಹಿತಿಗಳು ಕಾದಂಬರಿಕಾರರು ನಮ್ಮ ಜಿಲ್ಲೆಯವರೇ ಈ ಬಂಕಿಕೋಳದವರೇ ಹಾಗೆ ಶಾಂತಿನಾಥ್ ದೇಸಾಯಿ ಎಳೆಯಾಳದವರು ಅವರು ಒಳ್ಳೆ ಶ್ರೇಷ್ಠ ಮಟ್ಟದ ಕಾದಂಬರಿಕಾರರು ಇಲ್ಲ ಹಾಗೆ ಕಿಬ್ಬಳ್ಳಿ ಪಿ ವಿ ಶಾಸ್ತ್ರಿ ಕಿಬ್ಬಳ್ಳಿ ಇವರು ಸಹ ಒಳ್ಳೆಯ ಲೇಖಕರು ಮೇಲ್ಮಟ್ಟದ ಲೇಖಕರು ಇಂತಿಷ್ಟು ಮಂದಿ ಗದ್ಯದಲ್ಲಿ ಕಥೆಗಳಲ್ಲಿ ಕಾದಂಬರಿಗಳಲ್ಲಿ ಇಲ್ಲ ತಮ್ಮ ತಮ್ಮ ಕಾಂಟ್ರಿಬ್ಯೂಷನ್ ಕೊಡ್ತೇ ಇದ್ದಾರೆ ದಯಾನಂದ ತೊಡಕೆ ಅಂತ ಬರೀತಾರೆ ಕಥೆಗಳನ್ನು ಬರೆದವರು ಜಿಲ್ಲೆಯ ಒಟ್ಟಾರೆ ಸಾಹಿತ್ಯ ಚಟುವಟಿಕೆಯ ಬಗ್ಗೆ ತಮ್ಮ ನಿರ್ವ ಏನು ಅಭಿಪ್ರಾಯ ಏನು ನಮ್ಮಲ್ಲಿ ಸಾಹಿತ್ಯ ಚಟುವಟಿಕೆ ಉಂಟು ಆದರೆ ಸಾಕಷ್ಟು ಮಟ್ಟದಲ್ಲಿ ಅದು ಬೇಕಾಗುವಂಥ ಒಂದು ಸ್ಟ್ಯಾಂಡರ್ಡ್ನಲ್ಲಿ ಅದು ಇನ್ನೂ ಇಲ್ಲ ಅದಕ್ಕೆ ಪ್ರೋತ್ಸಾಹ ಸಿಗದಿದ್ದೇ ಕಾರಣ ನಮ್ಮಲ್ಲಿ ಪುಸ್ತಕ ಬರೀತಾರೆ ಆದರೆ ಅವುಗಳನ್ನು ಅಚ್ಚು ಹಾಕುವ ಅದರ ಮಾರ್ಕೆಟಿಂಗ್ ಅದರ ಮಾರುವ ವ್ಯವಸ್ಥೆ ಸಾಕಷ್ಟು ಇಲ್ಲ ಆ ಯೋಜನೆ ಇಲ್ಲ ಅದಕ್ಕೆ ನಾವು ಧಾರವಾಡಕ್ಕೂ ಹುಬ್ಬಳ್ಳಿಗೂ ಹೋಗಬೇಕಾಗ್ತದೆ ಜಿಲ್ಲೆಯಲ್ಲೇ ಒಂದು ಪ್ರಭಾವಿ ಆದಂಥ ಯಶಸ್ವಿ ಆದಂಥ ಒಂದು ಸಂಘಟನೆ ಪುಸ್ತಕಗಳನ್ನು ಮಾರಲಿಕ್ಕೆ ಅಥವಾ ಎಲ್ಲವರು ಶಿವಂತ ಮಾಡಲಿಕ್ಕೆ ಸರಿ ಯಾವುದೇ ಒಂದು ಏರ್ಪಾಡು ಇನ್ನುವರೆಗೆ ಸಾಕಷ್ಟು ಯಶಸ್ವಿಯಾಗಿ ಆಗಲಿಲ್ಲ ಇದೇ ಒಂದು ಕಾರಣ ಹಿಂದೆ ಬರಲಿಕ್ಕೆ ಗುಣದಲ್ಲಿ ಗಾತ್ರದಲ್ಲಿ ನಮ್ಮ ಜಿಲ್ಲೆಯ ಕೃತಿಗಳು ಕೆಲವೇ ಆದರೂ ಇಲ್ಲ ಯಾವ ಮಟ್ಟದಲ್ಲೂ ಕಡಿಮೆ ಇಲ್ಲ ಸರ್ ಗೌರೀಶ್ ಕಾಯ್ಕಿಣಿಯವರ ಸಾಧನೆಯನ್ನು ನಾವು ಎರಡು ರೀತಿ ಗುರುತಿಸ್ಬೋದು ಅನಿಸುತ್ತೆ ಒಂದು ಅವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಾಂಸ್ಕೃತಿಕ ವಾತಾವರಣವನ್ನು ನಿರ್ಮಿಸಲಿಕ್ಕೆ ಬಹಳ ಪ್ರಮುಖವಾದ ಶಕ್ತಿಯ ಕೆಲಸ ಮಾಡಿದರು ಇನ್ನೊಂದು ಅವರ ಸಾಹಿತ್ಯವಾದ ಕೃಷಿ ಹೀಗಾಗಿ ಮೊದಲನೆಯದು ಸಾಹಿತ್ಯ ವಾತಾವರಣವೊಂದನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಪ್ರಯತ್ನಿಸಿದ್ರಲ್ಲ ಸರ್ ಅದ್ರ ಬಗ್ಗೆ ನೀವು ಹೇಳ್ತೀರಾ ಸರ್ ಉತ್ತರ ಕನ್ನಡ ಜಿಲ್ಲೆಯನ್ನು ಕರ್ನಾಟಕದ ಸಾಹಿತ್ಯದ ನಕಾಸೆಯ ಮೇಲೆ ಇಟ್ಟವರು ಗೌರೀಶರು ಅವರಿಗಿಂತ ಮೊದಲು ವಿ ಜಿ ಶಾನ್ಭಾಗ್ ಕತೆ ಬರೀತಾಯಿದ್ರು ಸಪ ಗಾಂವ್ಕರ್ ದಿನಕರ್ ದೇಸಾಯಿ ಕವಿತೆ ಬರೀತಾಯಿದ್ರು ಆದರೆ ಇವು ವೈಯಕ್ತಿಕ ಪ್ರಯತ್ನಗಳಾಗಿ ಉಳಿದ್ವಿ ಹೊರತು ಉತ್ತರ ಕನ್ನಡ ಜಿಲ್ಲೆಗೆ ಕರ್ನಾಟಕದಲ್ಲಿ ಒಂದು ಮಹತ್ವದ ಸ್ಥಾನವನ್ನು ಗೌರೀಶರು ತಂದುಕೊಟ್ಟಷ್ಟು ತಂದುಕೊಡಲಿಲ್ಲ ಹೇಗೆ ಮಾಡಿದರು ಸರ್ ಅವರನ್ನ ಅದನ್ನು ಒಂದು ಅವರು ಕರ್ನಾಟಕದ ಎಲ್ಲ ಪ್ರಮುಖ ಸಾಹಿತಿಗಳೊಡನೆ ಸಂಪರ್ಕ ಇಟ್ಕೊಂಡಿದ್ದರು ನೋಡಿ ಅವರು ಬೇಂದ್ರೆ ಅವರ ಬಗ್ಗೆ ಪುಸ್ತಕ ಬರೆದರು ಕಂಪಿನ ಕರೆ ಕಣವೆ ಅವರ ಕಾವ್ಯ ದೃಷ್ಟಿ ಅಂತ ಬರೆದರು ಇತ್ತೀಚೆಗೆ ಕೂಡ ಅವರು ಸನದಿ ಅವರ ಮಾನವ ಕವಿ ಅನ್ನೋ ಒಂದು ಪುಸ್ತಕವನ್ನು ಸನದಿಯವರ ಬಗ್ಗೆ ಬರೆದಿದ್ದಾರೆ ಹೀಗಾಗಿ ಕರ್ನಾಟಕದ ಸಾಂಸ್ಕೃತಿಕ ಆಗುಹೋಗುಗಳಿಗೆ ಕರ್ನಾಟಕದ ಸಾಹಿತ್ಯ ಚಳವಳಿಗಳಿಗೆ ಕರ್ನಾಟಕದ ಪ್ರಮುಖ ಲೇಖಕರಿಗೆ ಸತತವಾಗಿ ಪ್ರತಿಸ್ಪಂದಿಸುವ ಮೂಲಕ ಅವರು ಈ ಸಾಂಸ್ಕೃತಿಕ ವಾತಾವರಣವನ್ನು ಅಲ್ಲಿ ಸೃಷ್ಟಿಸಿದರು ಅಂತ ನಾನು ತಿಳಿದಿದ್ದೇನೆ ಜೊತೆಗೆ ಅವರು ಯಂಗ್ಸ್ಟರ್ಸ್ ಅನ್ನು ತುಂಬಾ ಎನ್ಕರೇಜ್ ಮಾಡ್ತಾ ಇದ್ರು ಪ್ರೋತ್ಸಾಹಿಸ್ತಾ ಇದ್ರು ಅಂತ ಕೇಳಿದ್ದೀವಿ ಸರ್ ಇದು ಬಹಳ ನಿಜ ಗೌರೀಶರು ಉತ್ತರ ಕನ್ನಡ ಎಲ್ಲ ಲೇಖಕರಿಗೂ ಒಂದು ಸ್ಫೂರ್ತಿಯ ಸ್ಥಾನದಲ್ಲಿದೆ ಹಿಂದಿಗಿಂತ ಈಗ ಒಮ್ಮೆಲೆ ನಮ್ಮ ಕನ್ನಡದಲ್ಲಿ ಕ್ರಾಂತಿಯಾಗಿದೆ ಒಂದು ಬಗೆಯ ಸಬ್ಲಿಮೇಷನ್ ಆಗಿದೆ ಹೇಗೆ ರಸಾಯನಶಾಸ್ತ್ರದಲ್ಲಿ ಎಷ್ಟೋ ಪದಾರ್ಥಗಳು ಒಮ್ಮೆಲೆ ಘನದಿಂದ ದ್ರವವಾಗದೆ ಒಮ್ಮೆಲೆ ಉಗಿಯಾಗಿ ಹೋಗ್ತವೆ ಅದಕ್ಕೆ ಸಬ್ಲಿಮೇಷನ್ ಆಗಿದೆ ಹಾಗೆ ನಮ್ಮಲ್ಲಿ ಕವಿತೆ ಆಗಲಿ ನಮ್ಮಲ್ಲಿ ಕಥೆ ಕಾದಂಬರಿಗಳಾಗಲಿ ಅವುಗಳ ಪಾಶ್ಚಾತ್ಯ ಪರಿಣಾಮ ಬಹಳವಾಗಿ ಈಗ ವಾಚಕರಿಂದ ಅವು ದೂರ ಆಗ್ತಿದ್ದಾವೆ ವಿಮರ್ಶಕರಿಗೆ ಅವು ಹೆಚ್ಚಾಗಿ ಹತ್ತಿರ ಆಗ್ತಿದ್ದಾವೆ ಆ ಮಾದರಿಯ ಒಂದು ಟ್ರೆಂಡ್ ಆ ಮಾದರಿಯ ಒಂದು ವೃತ್ತಿ ನಮ್ಮಲ್ಲಿ ಸಾಹಿತ್ಯಕ್ಕೆ ಬಂದಿದೆ ಆ ದೃಷ್ಟಿಯಿಂದ ನಮ್ಮಲ್ಲಿ ಅದ್ಭುತವಾದ ಕೆಲಸ ಆಗಿದೆ ನವ್ಯ ನವ್ಯೋತ್ತರ ದಲಿತ ಬಂಡಾಯ ಇತ್ಯಾದಿ ಮಜಲುಗಳನ್ನು ದಾಟಿ ಕನ್ನಡ ಸಾಹಿತ್ಯ ಮುಂದುವರೆದಿದೆ ಮುಂದೆ ಇದು ಯಾವ ರೀತಿಯ ಮಜಲನ್ನು ಪಡೆದೀತು ಅಂತ ತಮ್ಮ ಅಭಿಪ್ರಾಯ ಈಗಾಗಲೇ ನವ್ಯದ ಒಂದು ಪರ್ವ ಮುಗಿದೇ ಬರುತ್ತಿದೆ ಬಂಡಾಯ ಉಂಟಾಯಿತು ಬಂಡಾಯ ನೈವೇದ್ಯ ಒಂದು ರೀತಿ ಪ್ರತಿಭಟನೆ ಅದು ಇವೆಲ್ಲ ತಾತ್ಕಾಲಿಕ ಉಳಿಯುವೆ ಪ್ರತಿಭಟನೆ ಮಾಡಲಿಕ್ಕೆ ಪ್ರಚೋದನೆ ಬೇಕು ಪ್ರಚೋದನೆ ಕಡಿಮೆ ಆದಕೂಡ ಪ್ರತಿಭಟನೆ ತನ್ನಲ್ಲಿ ಕಡಿಮೆಯಾಗಿ ಹೋಗ್ತದೆ ಹೀಗಾಗಿ ನಮ್ಮಲ್ಲಿ ಬಂಡಾಯ ಸಾಹಿತ್ಯವಾಗಲಿ ನವ್ಯವಾಗಲಿ ಇವೆಲ್ಲ ಕ್ರಮೇಣ ಅವು ಒಂದರಲ್ಲಿ ಸಮನ್ವಯಗೊಳ್ತವೆ ಅವು ಫ್ಯೂಸ್ ಆಗ್ತವೆ ಮತ್ತು ಆ ಫ್ಯೂಸ್ ಆಗುವ ಒಂದು ವಸ್ತುವಿನಲ್ಲಿ ನಾವು ಸದ್ಯ ಇದ್ದೇವೆ ಇದರಿಂದ ಮುಂದೆ ಒಂದು ಹೊಸ ಮಾದರಿಯ ಹಳೆಯ ಯಾವುದೇ ಗುಣವನ್ನು ಬಿಡದೆ
ಹೊಸ ರೂಪವನ್ನು ತಾಳುವಂಥ ಹೊಸ ಒಂದು ಧ್ವನಿಯ ಸಾಹಿತ್ಯ ಉಂಟಾಗ್ತಂತೂ ಮತ್ತು ಅದು ಉತ್ತರೋತ್ತರ ಅಭಿವೃದ್ಧಿ ಹೊಂದಿ ಹೋಗ್ತದೆ. ತುಂಬ ಆಶಾದಾಯಕವಾದ ಪರಿಸ್ಥಿತಿ ಇದೆ. ಈ ನವ್ಯ ನವ್ಯೋತ್ತರ ದಲಿತ ಬಂಡಾಯ ಇತ್ಯಾದಿ ಲೇಬಲ್ಗಳನ್ನು ಈಗ ಒಬ್ಬ ಲೇಖಕನಿಗೆ ಕೊಡಲಾಗ್ತಾ ಉಂಟು. ಇದು ಸರಿ ಅಂತ ನೀವು ಒಪ್ಪುತ್ತೀರಾ? ಇದು ಸರಿ ಅಥವಾ ಸರಿಯಲ್ಲವೋ ಅವರಿಗಿಂತ ಇವು ಶಾಶ್ವತವಲ್ಲ, ಇವು ತಾತ್ಕಾಲಿಕ. ಆ ಕಾಲಕ್ಕೆ ಆ ಲೇಖಕನಿಗೆ ತನ್ನ ಸ್ವತ್ವ ತನ್ನ ಐಡೆಂಟಿಟಿ ಕಾಣಿಸ್ಕೊಳ್ಳಿಕ್ಕೆ ಒಂದು ಲೇಬಲ್ ಬೇಕೇ ಬೇಕಾಗ್ತದೆ. ಆ ಲೇಬಲ್ಲು ಪರಿಸ್ಥಿತಿಯ ಪ್ರತಿಕ್ರಿಯೆ. ಆ ಪರಿಸ್ಥಿತಿ ಬದಲಾದ ಕೂಡಲೇ ಆ ಲೇಬಲ್ ತನ್ನಾರೆ ಹೋಗ್ಬಿಡ್ತಾರೆ. ಹೀಗಾಗಿ ಇದು ಕೊನೆವರೆಗೂ ಉಳಿಯುವಂಥ ಲೇಬಲ್ಗಳೆಲ್ಲ ಇಲ್ಲ. ಸಮ ಕೊನೆವರೆಗೂ ಉಳಿಯುವುದು ಆಧುನಿಕರೇ, ಆಧುನಿಕ ಸಾಹಿತ್ಯ, ಆಧುನಿಕ ಕಾವ್ಯ, ಆಧುನಿಕ ಕಾದಂಬರಿ ಹೀಗೆ. ಆದರೂ ಈಗ ನವ್ಯ ಸಾಹಿತ್ಯದ ಪ್ರಭಾವ ಕಡಿಮೆಯಾಗಿ ಸುಮಾರು 15-20 ವರ್ಷಗಳು ಕಳೆದರೂ ಸಹ ಇನ್ನೂ ನವ್ಯ ಸಾಹಿತ್ಯ ಪಂಥದಲ್ಲಿ ಬರಿತಾ ಇದ್ದ ಲೇಖಕರನ್ನು ನಾವು ನವ್ಯ ಲೇಖಕರು ಅಂತಲೇ ಗುರುತಾ ಇದ್ದೇವಲ್ಲ, ಅದು ಹೋಗಿಲ್ಲ ಇನ್ನು. ಅದು ನಮ್ಮ ಒಂದು ಮೆಂಟಲ್ ಹ್ಯಾಬಿಟ್ ಇಲ್ಲ. ಒಮ್ಮೆಲೆ ನಾವು ಹೊಸಬರನ್ನು ಹಳೆ ರೀತಿಯಲ್ಲಿ ಗುರುಸ್ತೇವೆ. ಯಾವ ನಮಗೆ ನಾವು ಒಂದು ಬಗ್ಗೆ ಕ್ರೋಢೀಕರಣ, ಒಂದು ಶ್ರೇಣೀಕರಣ ಬೇಕಾಗ್ತದೆ. ಎಲ್ಲಿ ಹಾಕೋದು ಇವರಿಗೆ ಅಂತ. ಪುಸ್ತಕ ಕಂಡ್ರೆ ವಿಚಾರ ಸಾಹಿತ್ಯೋ ಅಥವಾ ಕಲೆಯೋ ಹೀಗೆಲ್ಲ ಆ ರೀತಿಯಾಗಿ ಒಂದು ಲೇಬಲ್ ಕೊಡು. ಆಧುನಿಕಕ್ಕೆಲ್ಲ ನಾವು ಯಾತ್ರೆ ಕೊಟ್ಬಿಡ್ತೀವಿ ವರ್ಗೀಕರಿಸಲಿಕ್ಕೆ. ವರ್ಗೀಕರಿಸಲಿಕ್ಕೆ ಈ ವರ್ಗೀಕರಣದ ಒಂದು ತಾತ್ಕಾಲಿಕ ಒಂದು ತುರ್ತು. ಬಾಪೂಜಿಯ ಗ್ರಾಮೀಣಾಭಿವೃದ್ಧಿಯ ಕನಸು, ಕರ್ನಾಟಕದಲ್ಲಿ ನನಸು. 1,000 ಹಳ್ಳಿಗಳಲ್ಲಿ ಕ್ರಾಂತಿ, ಉತ್ತಮ ರಸ್ತೆ ಹಾಗೂ ಚರಂಡಿ ನಿರ್ಮಾಣ, ಇಡೀ ಗ್ರಾಮಕ್ಕೆ ಕುಡಿಯುವ ನೀರು ಹಾಗೂ ವಿದ್ಯುತ್ ಪೂರೈಕೆ, ದುರ್ಬಲ ವರ್ಗದವರಿಗೆ ಮನೆ ಮತ್ತು ಶೌಚಾಲಯ, ಗ್ರಾಮಗಳಿಗೆ ಸಮುದಾಯ ಭವನ, ಕಂಪ್ಯೂಟರ್ ತರಬೇತಿ ಕೇಂದ್ರ, ಗ್ರಾಮೀಣ ಗ್ರಂಥಾಲಯ, ಬಂಜರು ಭೂಮಿಯಲ್ಲಿ ಕೃಷಿ ಅರಣ್ಯ, ನಿರುದ್ಯೋಗಿಗಳಿಗೆ ಉದ್ಯೋಗ. ಸುವರ್ಣ ಗ್ರಾಮೋದಯ ಕರ್ನಾಟಕದ ದಿಟ್ಟ ಹೆಜ್ಜೆ. ಕಡು ಬಡ ಕುಟುಂಬದ ಪ್ರೌಢಶಾಲಾ ಬಾಲಕ ಬಾಲಕಿಯರಿಗೆ ಉಚಿತ ಬೈಸಿಕಲ್ ಕರ್ನಾಟಕ ಸರ್ಕಾರದ ಕೊಡುಗೆ. ಮೊದಲಿಗೆ ಗೌರೀಶರು ಪರಿಚಯ ಆದದ್ದು, ಆಮೇಲೆ ಅವರ ತೀರಾ ಹತ್ತಿರದ ಸಂಪರ್ಕ ಬಂದಿದ್ದು ಹೇಗೆ? ಅಲ್ಲೇ ಅಂಕೋಲದಿಂದ ಒಂದು ಜನಸೇವಕ ಪೇಪರ್ ಅಂತ ಹೊರಡ್ತಿತ್ತು. ಅದನ್ನು ದಿನಕರ್ ದೇಸಾಯಿ ಅವರು ಹೊರಡಿಸ್ತಿದ್ರು. ಆದರೆ ಅದಕ್ಕೆ ರೆಗ್ಯುಲರ್ ರೈಟರ್ ಆಗಿ ಸಂಪಾದಕ ಅಮ್ಮೆಂಬಳ ಆನಂದ್ ಅಂತ ಇದ್ದರೂ ಕೂಡ ಆ ಪೇಪರ್ನ ಬಹುಭಾಗವನ್ನು ಗೌರೀಶರೇ ತುಂಬಿಸ್ತಿದ್ರು. ನಂದು ಒಂದು ಪುಸ್ತಕ ಅವಳದಿಯವರು ಮತ್ತು ಇತರ ಕಥೆಗಳು ಪ್ರಿಂಟ್ ಆಯಿತು. ಅದರ ವಿಮರ್ಶೆ ಕಳಿಸಿದಾಗ ಆ ಪುಸ್ತಕದ ವಿಮರ್ಶೆಯನ್ನು ಸುಮಾರು 2-2.5 ಪೇಜ್ ಅವರು ಮಾಡಿ ಅತಿಶಯವಾಗಿ ಹೊಗಳಿಬಿಟ್ರು. ಗೌರೀಶರ ಸ್ವಭಾವವೇ ಹಾಗೆ, ಯಾವನೇ ಹೊಸಬ ತರುಣ ಒಂದು ಲೇಖನ ಬರೆದ್ರೆ ಸಾಕು, ಅವನನ್ನು ಆಕಾಶಕ್ಕೆ ಎತ್ತಿ ಏನು ತಮಗಿಂತಲೂ ದೊಡ್ಡವ ಅಂತ ಹೇಳುವ ಮಾಡುವಂಥ ಅವರ ಸ್ವಭಾವ. ಅವರ ಸ್ವಭಾವನೇ ತರುಣರಿಗೆ ತುಂಬ ಪ್ರೋತ್ಸಾಹ ಕೊಡೋದು. ಆ ಪ್ರಕಾರ ನನ್ನ ಕತೆ ವಿಮರ್ಶೆ ಮಾಡಿದ ತಕ್ಷಣ ಸ್ವಾಭಾವಿಕ ನಾನು ಗೋಕರ್ಣಕ್ಕೆ ಹೋಗಿ ಅವ್ರನ್ನ ಭೇಟಿಯಾದೆ. ಆನಂತರ ಅವರದೊಂದು ಸಂಬಂಧ ವಿಶೇಷವಾಗಿ ಬೆಳೀತಾ ಹೋಯಿತು. ನೀವು ಕೇರಳದ ಕೊಟ್ಟಾಯಂ ಮಾದರಿಯಲ್ಲಿ 1970 ಸರಿಸುಮಾರಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರಹಗಾರರ ಸಹಕಾರಿ ಸಂಘವನ್ನು ಸ್ಥಾಪಿಸಿದ್ರಿ ಅಂತ ಗೊತ್ತು. ಆ ಸಂದರ್ಭದಲ್ಲಿ ಗೌರೀಶ್ ಕಾಯ್ಕಿನಿಯವರಿಂದ ನಿಮಗೆ ಯಾವ ರೀತಿಯ ಸಹಾಯ ಸಹಕಾರ ದೊರಕಿತ್ತು? ಅವರ ಸಹಕಾರ ತುಂಬ ಇತ್ತು. ಈ ಕೊಟ್ಟಾಯಂ ಮಾದರಿಯ ಸಾಹಿತ್ಯ ಪ್ರವರ್ತಕ ಸಹಕಾರಿ ಸಂಘ ಮಾಡಿದಾಗ ಅದಕ್ಕೆ ಡೈರೆಕ್ಟರ್ಸ್ ಅಂತೇಳಿ ಗೌರೀಶರನ್ನು ಸೇರಿಸ್ಕೊಂಡಾಯಿತು. ಅಕ್ಬರ್ ಅಲಿ, ಡಾಕ್ಟರ್ ಅಕ್ಬರ್ ಅಲಿ ಇದ್ದರು, ಸುರಮ್ ಎಕ್ಕುಂಡಿಯವರಿದ್ದರು. ಆಮೇಲೆ 1972 ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಮಾಡಾಯಿತು. ಅದಕ್ಕೆ ಗೌರೀಶ್ ಕಾಯ್ಕಿಂಡಿಯವ್ರನ್ನ ಅಧ್ಯಕ್ಷರನ್ನಾಗಿ ಆಯ್ಕೊಂಡಾಯಿತು. ಅವ್ರನ್ನ ಅಧ್ಯಕ್ಷತೆಗೆ ಒಪ್ಪಿಸುವುದೇ ಭಾರಿ ಕಷ್ಟವಾಯಿತು ನಮಗೆ. ಹಾಗಾಗಿ ಅವರು ಒಂಥರ ಸ್ವಭಾವ ಹಿಂಜರಿತ ಯಾವಾಗಲೂ, ಏನು ಬೇರೆಯವ್ರನ್ನ ಮಾಡಿರಿ, ಮತ್ತೂ ದೊಡ್ಡ ದೊಡ್ಡ ಜನ ಇದ್ದಾರೆ ನಮ್ಮವರು ಅಂತ ಹೇಳಿದರು. ಆದರೂ ಅವ್ರನ್ನ ಅಧ್ಯಕ್ಷರು ಮಾಡಾಯಿತು. ಆನಂತರ ಸಾಹಿತ್ಯ ಪ್ರವರ್ತಕ ಸಹಕಾರಿ ಸಂಘದ ಅನೇಕ ಕಾರ್ಯಕ್ರಮಗಳನ್ನು ಅವ್ರು ನಡೆಸಿಕೊಟ್ರು. ಮತ್ತು ಆ ಸಾಹಿತ್ಯ ಪ್ರವರ್ತಕ ಸಹಕಾರಿ ಸಂಘಕ್ಕೆ ಬೆನ್ನೆಲುಬಾಗಿ ಅವರೇ ನಿಂತುಕೊಂಡ್ರು. ಅಂದರೆ ಅವರು ತುಂಬ ವಿಚಾರವಂತರು, ತುಂಬ ಉದಾರವಾದಿಗಳು, ಮತ್ತು ಅವರ ಗದ್ಯಕ್ಕೆ ಒಂದು ವಿಶಿಷ್ಟವಾದ ಶೈಲಿ. ವಿ ಸೀತಾರಾಮಯ್ಯನವರು ಕೂಡ ಗೌರೀಶರ ಗದ್ಯ ಅಂತ ಒಂದು ರೆಕಗ್ನೈಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ
ಗೌರೀಶರ ವಿಚಾರ ಪರಂಪರೆ ಅವರ ಶೈಲಿ ನಮ್ಮ ಮೇಲೆ ತುಂಬಾ ಪ್ರಭಾವ ಕೆಡವಿದೆ ಅಂತ.